ಗಡಿಭಾಗದ ಹಳ್ಳಿಗಳ ಸಮಗ್ರ ಅಭಿವೃದ್ಧಿಗಾಗಿ ವಿವಿಧ ಕಾರ್ಯಕ್ರಮಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇತರ ಚಟುವಟಿಕೆಗಳಿಗೆ ಬಿಡುಗಡೆ ಮಾಡಿರುವ ಕೋಟ್ಯಾಂತರ ರೂಪಾಯಿ ಅನುದಾನದ ಬಳಕೆ ಕುರಿತು ತನಿಖೆ ಪರಿಶೀಲನೆ ನಡೆಸಿ ವರದಿ ಸಲ್ಲಿಸುವಂತೆ ಬೆಳಗಾವಿ ಪ್ರಾದೇಶಿಕ ಆಯುಕ್ತರಿಗೆ ಪತ್ರ ಬರೆಯಲಾಗುವುದು ಎಂದು ಕರ್ನಾಟಕ ಗಡಿ ಪ್ರದೇಶದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ತಿಳಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಗಡಿಭಾಗಗಳ ಪ್ರದೇಶಗಳಲ್ಲಿ ಶಾಲೆಗಳಲ್ಲಿ ಕೊಠಡಿ ನಿರ್ಮಾಣ, ದುರಸ್ತಿ, ಶೌಚಗೃಹಗಳ ನಿರ್ಮಾಣ, ಸಾಂಸ್ಕೃತಿಕ ಭವನ ಮತ್ತು ಕನ್ನಡ ಪರ ಚಟುವಟಿಕೆಗಳನ್ನು ನಿರಂತರ ನಡೆಸುವ ಉದ್ದೇಶದಿಂದಲೇ 2010ರಿಂದ ಇಲ್ಲಿಯವರೆಗೆ ಜಿಲ್ಲೆಗೆ 18.36 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಆದರೆ 5.8 ಕೋಟಿ ರೂಪಾಯಿ ಅನುದಾನ ಬಳಕೆ ಪ್ರಮಾಣ ಪತ್ರ ಮಾತ್ರ ಸಲ್ಲಿಸಿದ್ದಾರೆ. 9 ಕೋಟಿ ರೂಪಾಯಿ ಅನುದಾನ ಬಳಕೆ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಿಲ್ಲ. ಈ ಹಿನ್ನೆಲೆ ಪ್ರಮಾಣ ಪತ್ರ ಸಲ್ಲಿಸಲು 1 ತಿಂಗಳ ಕಾಲಾವಕಾಶ ನೀಡಲಾಗಿದೆ. ಒಂದು ವೇಳೆ ಸಲ್ಲಿಕೆ ಮಾಡದಿದ್ದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದು ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಆಗ್ರಹಿಸುವುದು ಎಂದು ತಿಳಿಸಿದರು. ನೆಲ ಜಲ ಗಡಿ ಬಗ್ಗೆ ವಿಶೇಷವಾದ ಆಯೋಗ ಇದೆ, ಅದಕ್ಕೂ ನನಗೂ ವೈಯಕ್ತಿಕವಾಗಿ ಹಾಗೂ ಪ್ರಾಧಿಕಾರದ ಹಿನ್ನೆಲೆಯಲ್ಲಿ ಸಂಬಂಧ ಇಲ್ಲ. ಅದಕ್ಕೆ ನ್ಯಾಯಮೂರ್ತಿ ಮಂಜುನಾಥ್ ಅಂತಿದ್ದಾರೆ, ಅವರು ಅದನ್ನು ನೋಡ್ಕೊಳ್ತಾರೆ. ನಮ್ದು ಏನು ಇಷ್ಟೇ ಸರ್, ನಂದು ಭಾಳ ಸೀಮಿತ, ಆದರೂ ನಾವು ಸ್ವಲ್ಪ ವಿಸ್ತಾರ ಮಾಡಿಕೊಂಡು ಸಾಂಸ್ಕೃತಿಕವಾಗಿ ಹರಡಕ್ಕೆ ಹೊರಟಿದ್ದೇವೆ. ವೈಯಕ್ತಿಕ ಆಸಕ್ತಿಯಿಂದ ಗಡಿ ಭಾಗದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಶೈಕ್ಷಣಿಕವಾಗಿ ನಾವೇನು ಸಹಾಯ ಮಾಡ್ಬೋದು, ಆ ಭಾಗದಲ್ಲಿ ಅವರಿಗೆ ಕನ್ನಡ ಅಸ್ಮಿತೆಯನ್ನು ಕಾಪಾಡಿಕೊಳ್ಳೋಕ್ಕೆ, ಭರವಸೆ ಹುಟ್ಟಲಿಕ್ಕೆ, ಭದ್ರತೆ ಹುಟ್ಟಲಿಕ್ಕೆ ಏನು ಮಾಡಬೇಕು ಅನ್ನುವಂಥ ಒಂದು ಸೀಮಿತ ಈ ಉದ್ದೇಶ. ನಾನು 2 ತಿಂಗಳಿಗೊಮ್ಮೆ ಇಲ್ಲಿ ಬರ್ತೇನೆ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದೇನೆ. ಜಿಲ್ಲಾಧಿಕಾರಿಗಳು ಮತ್ತು ವಿಭಾಗಾಧಿಕಾರಿಗಳು ಎಸ್ ಪಿವರೆಗೆ ಒಳಗಡೆಯೂ ಒಂದು ಸಭೆ ಮಾಡಿ ಹೇಗೆ ನಮ್ಮ ಕನ್ನಡ ರಕ್ಷಣೆ ಮಾಡಬೇಕು, ಸಂವೇದನಾಶೀಲವಾಗಿ ಕನ್ನಡ ಸಂಘ ಸಂಸ್ಥೆಗಳು ಯಾವ ರೀತಿ ಅವರಿಗೆ ಭದ್ರತೆ ಕೊಡಬೇಕು ಅನ್ನೋ ವಿಷಯವನ್ನೆಲ್ಲ ಭಾಳ ಸೂಕ್ಷ್ಮವಾಗಿ ಮಾತಾಡಿದ್ದೇನೆ. ಖಂಡಿತ ಈ ಕನ್ನಡ ಪರ ಅಧಿಕಾರಿಗಳು ಇದ್ದಾರೆ, ಇಲ್ಲಿ ಜಿಲ್ಲಾಧಿಕಾರಿ ಇರ್ಬೋದು, ಅವರು ಎಲ್ಲ ಕನ್ನಡಿಗರೇ, ನಮ್ಮ ಪೊಲೀಸ್ ಮುಖ್ಯಸ್ಥರು ಕನ್ನಡಿಗರೇ, ವಿಶ್ವಾಸ ಅವರು ಕನ್ನಡಿಗರು ಅಲ್ಲದೇ ಇದ್ದರೂ ಕನ್ನಡದ ಅಭಿಮಾನ ಇದೆ. ಅವರೇ ಹೇಳಿದರು ಎಲ್ಲ ಕಡೆ ಕನ್ನಡ ಪುಸ್ತಕಗಳನ್ನು ಕೊಂಡ್ಕೊಳ್ಳಿಕ್ಕೆ ಸೂಕ್ತ ಆದೇಶ ನೀಡಬೇಕು ಅಂತೇಳಿ ನಮ್ಮ ಗ್ರಾಮ ಪಂಚ ಮುಖ್ಯ ಜಿಲ್ಲಾ ಪಂಚ ಮುಖ್ಯಾಧಿಕಾರಿಗಳು ಸ್ಪಷ್ಟವಾಗಿ ಆದೇಶ ಕೊಟ್ಟಿದ್ದಾರೆ. ಸರಿಗ ನಗರದಲ್ಲಿರುವ ಕನ್ನಡ ಭವನ ನಿರ್ಮಾಣಕ್ಕೆ 3.20 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ, ಆದರೆ ಬಳಕೆ ಮಾಡಿಲ್ಲ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ವಡಗಾಂವದಲ್ಲಿ ಗಡಿನಾಡು ಕನ್ನಡ ಭವನ ನಿರ್ಮಿಸಲಾಗಿದೆ, ನಿರ್ವಹಣೆ ಬಳಕೆ ಇಲ್ಲದೆ ಸಂಪೂರ್ಣ ಹಾಳಾಗಿದೆ. ಇದನ್ನು ಸರಿಪಡಿಸಿ ಸಮರ್ಪಕವಾಗಿ ಬಳಕೆ ಕ್ರಮ ವಹಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಈ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ಅಧಿಕಾರಿಗಳ ವಿರುದ್ಧ ಕ್ರಮ ಆಗ್ರಹಿಸಲಾಗುವುದು ಎಂದರು. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.